ಅಸ್ಸಲಾಮು ಅಲೈಕುಂ. ಇಂದಿನ ಈ ಸಮಾರಂಭದ ಅಧ್ಯಕ್ಷರು ನಮ್ಮೆಲ್ಲರ ಪ್ರೀತಿಯ ವಿಶ್ವಾಸದ ಉಸ್ತಾದರು ಆದಂತ ಅಬ್ಬಾಸ್ ಉಸ್ತಾದರವರೇ, ಈಗಾಗಲೇ ನಮ್ಮ ಸಂಸ್ಥೆಯನ್ನು ಮಲಾಜ್ ಕಮಿಟಿಯ 3ನೇ ಮಹಡಿಯನ್ನು ಉದ್ಘಾಟನೆ ಮಾಡಿ ಈ ಕಟ್ಟಡಕ್ಕೆ ಒಂದು ಒಳ್ಳೆಯ ಚಾಲನೆ ಕೊಟ್ಟಂತ ಶೇಖುನ ಕೂರಾ ತಂಗಳ್ರವರೇ, ಇಲ್ಲಿ ಉದ್ಯಮಿಯು ಪರಿಸರದ ಜನಾನುರಾಗಿಯೂ ಆದಂತ ಜನನಾಯಕರು ಆದಂತ ಮುಂಜಹಾಜಿಯವರೇ, ಎಲ್ಲ ಸೈಯದ್ ಸಾದಾತುಗಳೇ, ನನ್ನ ಆತ್ಮೀಯ ಸ್ನೇಹಿತ ಇಬ್ರಾಹಿಂ ಕೋಡಿಜಾಲ್ರವರೇ, ಅಲಿಕುಂಜಿ ಪಾರೆಯವರೇ, ಇಸ್ಮಾಯಿಲ್ ದೊಡ್ಡಮನೆಯವರೇ, ವೇದಿಕೆ ಮೇಲೆ ಕುಳಿತಿದ್ದಂಥ ಎಲ್ಲ ನನ್ನ ಆತ್ಮೀಯ ಉಲಮಾ ಉಮರ ಶಿರೋಮಣಿಗಳೇ, ಸೇರಿದಂಥ ಆತ್ಮೀಯ ಅಲ್ಮದೀನ ಯತೀಮಖಾನದ ಮೇಲೆ ಅಭಿಮಾನವಿಟ್ಟ ಎಲ್ಲ ಸಹೋದರರೇ, ಇವತ್ತು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ದೇರ್ಲಕಟ್ಟೆ ಎಂಬ ಪರಿಸರದಲ್ಲಿ ಅಲ್ಮದೀನ ಎಂಬ ಯತೀಮಖಾನಕ್ಕೆ ನಮ್ಮ ಊರಿಂದ ಹೋದಂತ ವಿದೇಶದಲ್ಲಿ ದುಡಿಯುತ್ತಿರುವಂತಹ ವ್ಯಕ್ತಿಗಳೆಲ್ಲ ಒಟ್ಟುಗೂಡಿ ಒಂದು ಒಳ್ಳೆಯ ಕಟ್ಟಡವನ್ನು ಕಟ್ಟಿಸಿ ಅದರಿಂದ ಬರುವಂತಹ ವರಮಾನವನ್ನು ಅಲ್ಮದೀನ ಯತೀಮಖಾನಕ್ಕೆ ಯತೀಮ ಮಕ್ಕಳ ಸಂರಕ್ಷಣೆ ಮತ್ತು ನಿರ್ಗತಿಗರ ಸಂರಕ್ಷಣೆಗಾಗಿ ಒದಗಿಸಿಕೊಡುವಂತಹ ವ್ಯವಸ್ಥೆಯನ್ನು ನಮ್ಮ ಮಲಾಜ್ ಕಮಿಟಿಯವರು ಮಾಡಿದ್ದಾರೆ. ಇಂತಹ ಒಂದು ಸಂದರ್ಭಗಳಲ್ಲಿ ನಾವು ಅವರ ಬಗ್ಗೆ ನಿಜವಾಗಿಯೂ ಕೊಂಡಾಡುವಂತ ವ್ಯವಸ್ಥೆ. ಅಲ್ಮದೀನ ಯತೀಮಖಾನ ಹುಟ್ಟಿಕೊಂಡು ಬಹಳಷ್ಟು 20 ವರ್ಷಗಳ ಕಾಲ ಬಹಳ ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬಂದು ಬಹಳಷ್ಟು ಜನರಿಗೆ ಆಶ್ರಯ ತಾಣವಾಗಿ ಬಾಳಿ ಬದುಕಿದೆ. ಆದರೆ ನಮ್ಮ ವಿದೇಶಕ್ಕೆ ಹೋದಂತ ನಮ್ಮ ವಿದೇಶಿಯರು ನಮ್ಮ ಊರಿನ ಬಗ್ಗೆ ಚಿಂತನೆ ಮಾಡಿದಾಗ ಅವರು ಗಳಿಸಿದಂತ ಅಷ್ಟೊಂದು ನೋವು ಪಟ್ಟುಕೊಂಡು ದುಡಿಯುವಂತ ವಿದೇಶಿಗರು ಅಲ್ಲಿ ತನ್ನಲ್ಲಿ ತಾನು ತೊಡಗಿಸಿಕೊಂಡ ಕೆಲಸದಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ಸಿಕ್ಕುವಂತ ಆ ಲಾಭಾಂಶ ಇರ್ಬೋದು ಅಥವಾ ಸಂಬಳದಲ್ಲಿರ್ಬೋದು, ಒಂದಿಷ್ಟು ಹಣವನ್ನು ತನ್ನ ವಿದೇಶದಲ್ಲಿ ನನ್ನ ದೇಶದಲ್ಲಿ ನಡೆಸಿಕೊಂಡಿರುವಂತ ನಿರ್ಗತಿಕರು ಮತ್ತು ಅನಾಥಾಲಯಕ್ಕೆ ಒಪ್ಪಿಸಬೇಕೆಂಬ ತೀರ್ಮಾನ ಬಂದಿರುವುದನ್ನು ನಾವು ಇವತ್ತೆಲ್ಲ ಮೆಚ್ಚಲೇಬೇಕಾಗ್ತದೆ. ಅವರು ಮಲಾಜ್ ಕಮಿಟಿಯವರಿಗೆ ನಾವು ಯಾವತ್ತು ನಮ್ಮ ಊರಿನವರು ಚಿರಋಣಿಯಾಗಿದ್ದೇವೆ. ಅಲ್ಮದೀನ ಯತೀಮಖಾನಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ನಮಗೆ ಗೊತ್ತಿದೆ, ಸುನ್ನತ್ ಜಮಾತಿನ ಅಡಿಸ್ಥಾನದಲ್ಲಿ ಕೆಲಸ ಮಾಡುತ್ತಿರುವಂತಹ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಆಶ್ರಯದಾನವಾಗಿದೆ ಅಲ್ಮದೀನ ಯತೀಮಖಾನ. ಕರ್ನಾಟಕ ರಾಜ್ಯದಲ್ಲಿ ಬೆಳೆದು ಬಂದಂತ ಅಲ್ಮದೀನ ಯತೀಮಖಾನ ಮಾಣಿ ಉಸ್ತಾದರವರ ದಾರುಲಿರ್ಸಾದ್, ಹಾಗೇನೆ ಬೇರೆ ಬೇರೆ ವಿಚಾರಗಳಲ್ಲಿ ತೊಡಗಿಸಿಕೊಂಡ ಈ ಆಲಿಮಗಳು ಸುನ್ನತ್ ಜಮಾತಿನ ಅಡಿಸ್ಥಾನದಲ್ಲಿ ನಿಂತುಕೊಂಡು ಕಾರ್ಯಕ್ರಮ ಇಸ್ಲಾಮೀಕರಣ ಮಾಡಿಕೊಂಡು ಯಾವುದೇ ಸಂಸ್ಥೆಗಳಲ್ಲಿ ನಮ್ಮಲ್ಲಿ ನೋಡುವಾಗ ಇದರಲ್ಲಿ ಸ್ವಚ್ಛವಾದ ಇಸ್ಲಾಮೀಕರಣ ನಡೆದುಕೊಂಡು ಬರುವಂತ ರೀತಿ, ಅಲ್ಲಿ ನಾವೆಲ್ಲ ತಿಂಗಳಿಗೊಮ್ಮೆ ಅಥವಾ 2 ತಿಂಗಳಿಗೊಮ್ಮೆ ಇಂಥ ಬೇರೆ ಬೇರೆ ವಿಚಾರಗಳನ್ನು ಮಾಡುತ್ತಾ ಉಸ್ತಾದ್ರವರ ಆ ಒಂದು ಚಿಂತನೆ ಯಾಕಾಗಿದೆ ಇದನ್ನು ನೋಡಿಕೊಂಡಾಗ ಈ ಅಹ್ಲೆ ಸುನ್ನಿ ವಲ್ ಜಮಾತಿನಲ್ಲಿ ಒಳಪಟ್ಟಂತ ನಮ್ಮೆಲ್ಲರನ್ನು ಒಟ್ಟುಗೂಡಿಸಿಕೊಂಡು ನಾವೆಲ್ಲ ಒಂದು ಒಗ್ಗಟ್ಟಾಗಿದ್ದೇವೆ. ಇಸ್ಲಾಮಿನ ಸರಹದ್ದಿನಿಂದ ತಪ್ಪಿಸಿಕೊಂಡು ಇಲ್ಲ, ನಾವು ಇಸ್ಲಾಮಿನ ಸರಹದ್ದಿಗೆ ಒಳಪಟ್ಟು ನಾವು ಇದ್ದೇವೆ ಎಂಬುದನ್ನು ಕಾಣಿಸಿಕೊಳ್ಳುವಂತ ವ್ಯವಸ್ಥೆ ಆಗಿರ್ತದೆ. ಈ ಕೆಲವು ವಿಚಾರಗಳು ಈಗ ಇಲ್ಲಿ ಇನಾಗ್ರೇಷನ್ ಮಾಡಬೇಕಾದ್ರೆ ಓಪನ್ ಮಾಡಬೇಕಾದ್ರೆ ಮತ್ತೆ ಅದೊಂದು ಅಬ್ಬರ ಮಾಡುವಂತ ವ್ಯವಸ್ಥೆ ಇರಲಿಲ್ಲ. ಆದರೆ ನಮ್ಮ ಕುರಾ ತಂಗಳ್ರವರು ವೇದಿಕೆ ಅಂತ ಬರ್ತಾರೆ, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ತಂಗಳ್ರವರ ಆಶೀರ್ವಾದದೊಂದಿಗೆ ಇಂಥ ಒಂದು ಸಮಸ್ಯೆಯನ್ನು ನಿರ್ಮಾಣ ಮಾಡಂತ ತಂಗಳ್ರವರು ಆದ್ದರಿಂದ ಕುರಾ ತಂಗಳ್ರವರು ಬಹಳ ದೂರದಿಂದ ಬಂದಿದ್ದಾರೆ, ಕ್ಲಬ್ದ ಸಮಯಕ್ಕೆ ಬಂದಿದ್ರು. ತಂಗಳ್ರವರ ಎಲ್ಲ ವಿಚಾರ ನಿಮಗೆ ಗೊತ್ತಿದೆ, ಪ್ರತಿ 5-5 ನಿಮಿಷವೂ 10-10 ನಿಮಿಷವೂ ಎಲ್ಲಿ ನಿಲ್ಲುವಂತ ಸಮಯ ಅವರಿಗಿಲ್ಲ. ಇಂಥ ಸಂದರ್ಭದಲ್ಲಿ ನಾವು ಭಾಷಣ ಮಾಡುವುದು ಮುಖ್ಯವಲ್ಲ. ತಂಗಳ್ರವರ ದುಆವನ್ನು ಆಶಿಸುತ್ತಾ
ಅವಕಾಶ ಕೊಟ್ಟದಾಗಿ ನಾನು ವಂದಿಸಿದ ವಾಹರ್ ದವಾನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.